ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಸೇದುವುದಕ್ಕೆ ನಿನ್ನಲ್ಲಿ ಏನೂ ಇಲ್ಲ, ಬಾವಿ ಆಳವಾಗಿದೆ. ರೀಪ್ರಿಂಟ್ ಪುಟ 2574, ಪುಟದ ಸಂಖ್ಯೆ 111. ಒಬ್ಬ ಯಹೂದ್ಯನಿಗೆ ಸಮಾರ್ಯದಲ್ಲಿ ದಯೆಯನ್ನು ಕೋರುವುದು ಅಪರೂಪವಾಗಿತ್ತು. ಇದರ ಪರಿಣಾಮವಾಗಿ ಯೇಸುವು ಆ ಸ್ತ್ರೀಯು ಸೇದುತ್ತಿದ್ದ ನೀರಿನಲ್ಲಿ ಕುಡಿಯಲು ಕೇಳಿದ್ದು ಆಕೆಯು ವಿಸ್ಮಯದಿಂದ, ಯಹೂದ್ಯನಾದ ಈತನು ಸಮಾರ್ಯಳಾದ ತನ್ನನ್ನು ಕೇಳಿಕೊಳ್ಳಲು ಹೇಗೆ ಸಾಧ್ಯವೆಂಬುದನ್ನು ವಿಚಾರಿಸುವಂತಾಯಿತು. ಆಕೆಯು ಕೇಳಿದ ಪ್ರಶ್ನೆಯಲ್ಲಿ ಧೈರ್ಯದ ಅಂಶವೂ ಸೇರಿತ್ತು. ಮುಂದೆ ಮಾತನಾಡುವಾಗ ತಾನು ಒಬ್ಬ ಒಳ್ಳೆಯ ಗುಣದವಳಲ್ಲವೆಂಬುವುದನ್ನು ಒಪ್ಪಿಕೊಂಡು ಹೇಳಿದ್ದರಲ್ಲಿ ಇದು ತೋರಿಬರುತ್ತದೆ. ಇವೆಲ್ಲವುಗಳಲ್ಲಿಯೂ ನಮ್ಮ ಕರ್ತನು ಆಕೆಯೊಡನೆ ಬಳಕೆಯಾಗಿರಲು ತನ್ನನ್ನು ತಗ್ಗಿಸಿಕೊಂಡನೆಂಬುದು ಗಮನಾರ್ಹ. ಈಗಿರುವಲ್ಲಿ ದೀನರ ಸಂಗಡ ಬಳಕೆಯಾಗಿರ್ರಿ ಎಂಬ ಅಪೋಸ್ತಲನ ಈ ಮಾತಿನ ಅನುಸಾರವಾಗಿ ಇಲ್ಲಿ ನಮಗೆ ಒಂದು ಪಾಠವಿರುವುದು. ಕ್ರೈಸ್ತರಲ್ಲಿ ಹಲವು ಜನರು ಇಂಥ ಒಂದು ಹೆಂಗಸಿನೊಡನೆ ಮಾತನಾಡಲು ತೀವ್ರವಾದ ಅಸಡ್ಡೆ ತೋರುವುದರ ಕಾರಣವನ್ನು ಊಹಿಸುವುದನ್ನು ತಪ್ಪಿಸಲು ನಮಗೆ ಸಾಧ್ಯವಾಗದು. ಅವರು ಬಹುತೇಕ ತಮಗರಿವಿಲ್ಲದೆಯೇ ತಮ್ಮ ಧಾರ್ಮಿಕ ಬೋಧನೆಗಳನ್ನು ಅಳವಡಿಸಿಕೊಂಡಿರುವರು. ಅದು ಹೇಳುವುದೇನೆಂದರೆ, ದೇವರು ಅಂಥ ವ್ಯಕ್ತಿಯನ್ನು ಎಷ್ಟು ಏಸಿಕೊಳ್ಳುವನೆಂದರೆ ಆತನು ಆಕೆಯನ್ನು ಸೈತಾನನಿಗೆ ಒಪ್ಪಿಸಿಕೊಡಲು, ಆಕೆಯು ಸತ್ತ ಕೂಡಲೇ ನಿತ್ಯ ಯಾತನೆಯನ್ನು ಅನುಭವಿಸಲು ಅವನ ವಶಕ್ಕೆ ಬರುವಳು. ದೇವರಿಂದ ಅಷ್ಟು ಅಸಹಿಸಲ್ಪಟ್ಟ ಇಂಥ ಒಬ್ಬರು ಮನುಕುಲದಿಂದ ದೂರ ಮಾಡಲ್ಪಟ್ಟು ತಿರಸ್ಕಾರ ಹೊಂದಬೇಕೆಂದು ಬಹುಮಟ್ಟಿಗೆ ಅರಿವಿಲ್ಲದೆಯೇ ಅವರು ವಾದಿಸುವರು. ಪಾಪಿಗಳ ಕಡೆಗಿರುವ ದೇವರ ಮನೋಭಾವ, ಯಾರೂ ನಾಶವಾಗುವುದನ್ನು ಆತನು ಇಚ್ಛಿಸದಿರುವುದು, ತನ್ನ ದಯೆ ಕರುಣೆಗಳೆಲ್ಲವೂ ಎಲ್ಲವನ್ನೂ ತಿರಸ್ಕರಿಸಿ ಮನಃಪೂರ್ವಕವಾಗಿ ದುಷ್ಟತನ ನಡೆಸಿದವರನ್ನು ಯಾತನೆಗೆ ಗುರಿ ಮಾಡದೆ ಅವರ ಜೀವ ಅಸ್ತಿತ್ವವನ್ನು ಅಳಿಸಿಹಾಕುವುದರ ವಿಷಯವಾಗಿ ಅವರಿಗೆ ಸ್ಪಷ್ಟವಾದ ತಿಳುವಳಿಕೆಯ ಅಗತ್ಯವಿರುವುದು. ದೇವರ ಗುಣಲಕ್ಷಣಗಳು ಮತ್ತು ಆತನ ಯೋಜನೆಗಳ ವಿಷಯವಾದ ನಿಜ ಅಭಿಪ್ರಾಯಗಳನ್ನು ಹೊಂದಿರುವುದು ದೇವಜನರಿಗೆ ತಮ್ಮ ಜೀವಿತವನ್ನು ಸರಿಯಾಗಿ ರೂಪಿಸಿಕೊಳ್ಳಲು ಬಹು ಸಹಕಾರಿ. ಆ ಸಮಯದಲ್ಲಿ ಕರ್ತನೊಡನೆ ಮಾತನಾಡಲು ಯಹೂದ್ಯರ ಗುಂಪೇನಾದರೂ ಅಲ್ಲಿ ಇದ್ದಿದ್ದರೆ ಅವರ ಪರವಾಗಿ ತನ್ನ ಶಕ್ತಿಯನ್ನು ವಿನಿಯೋಗಿಸುವವನಾಗಿ ಅಪಕೀರ್ತಿಯುಳ್ಳ ಆ ಸಮಾರ್ಯದವಳನ್ನು ಅಲಕ್ಷಿಸುತ್ತಿದ್ದನೆಂದು ನಾವು ಊಹಿಸಲು ಬದ್ಧರಾಗಿದ್ದೇವೆ. ಆದರೆ ಆ ಸಮಯದಲ್ಲಿ ಪೋಷಣೆ ಹೊಂದತಕ್ಕ ಮಕ್ಕಳು ಯಾರೂ ಅಲ್ಲಿಲ್ಲದ್ದರಿಂದ ಆತನು ತಿಳುವಳಿಕೆಯ ಕೆಲವು ತುಣುಕುಗಳನ್ನು ಮಕ್ಕಳು ಎನಿಸಿಕೊಳ್ಳದವರು ಹೋಲಿಕೆಯಲ್ಲಿ ನಾಯಿಗಳು ಆಗಿ ಅನ್ಯಜನರಂತಿದ್ದ ಆ ಸಮಾರ್ಯದ ಮುಂದೆ ಬೀಳಮಾಡಿದನು. ನಮ್ಮ ಕರ್ತನು ಅನುಸರಿಸಿದ ವಿಧಾನವು ಆತನ ಹಿಂಬಾಲಕರಿಗೆ ಒಂದು ಉಪದೇಶವಾಗಿಯೂ, ಅಪೋಸ್ತಲನು ಹೇಳಿದ ಮಾತಿಗೆ ಒಂದು ದೃಷ್ಟಾಂತವಾಗಿಯೂ ಇರುವುದು. ಅದೇನೆಂದರೆ, ಸಮಯವಿರಲಾಗಿ ನಾವು ಎಲ್ಲರಿಗೂ ಒಳ್ಳೆಯದನ್ನು ಮಾಡೋಣ, ಮುಖ್ಯವಾಗಿ ಒಂದೇ ಮನೆಯಂತಿರುವ ಕ್ರಿಸ್ತ ನಂಬಿಕೆಯುಳ್ಳವರಿಗೆ ಮಾಡೋಣ. ಇಷ್ಟೇ ಅಲ್ಲದೆ, ಇದು ನಮ್ಮ ಕರ್ತನು ಸ್ವತಃ ಪ್ರಕಟ ಮಾಡಿ ಹೇಳಿರುವ ವಿಷಯಕ್ಕೆ ಒಂದು ನಿದರ್ಶನ ಇರುತ್ತದೆ. ಅದೇನೆಂದರೆ, ತಂದೆಯ ವಿಷಯವಾದ ಕಾರ್ಯದಲ್ಲಿ ತೊಡಗಿಸಿಕೊಂಡು ಆ ತಂದೆಯ ಚಿತ್ತವನ್ನು ನೆರವೇರಿಸುವುದೇ ಆತನ ಆಹಾರವೆಂಬುವುದು. ಆತನಿಗೆ ದಣಿವಾಗಿದ್ದರೂ ಮತ್ತು ಮುಂದೆ ಮಾತನಾಡುವುದು ತಾನು ವಿಶ್ರಮಿಸಿ ದಣಿವಾರಿಸಿಕೊಳ್ಳುವುದಕ್ಕೆ ಅಡ್ಡಿಯಾಗುವುದೆಂದು ತಿಳಿದಿದ್ದರೂ ಆತನು ಇತರರಿಗೆ, ಸಾಮಾಜಿಕವಾಗಿ ಬಹಿಷ್ಕರಿಸಲ್ಪಟ್ಟವರಿಗೂ ಸಹ ಸಹಕಾರಿಯಾಗಲು ತನ್ನ ಸ್ವಂತ ಅನುಕೂಲಗಳನ್ನು ತ್ಯಜಿಸುವುದಕ್ಕೆ ಸಿದ್ಧನಿದ್ದನು. ಅಪೋಸ್ತಲನು ದೇವಜನರಿಗೆ ಬುದ್ಧಿಮಾತಾಗಿ ಹೀಗೆ ಹೇಳಿರುವನು, ಅನುಕೂಲದ ಸಮಯಗಳಲ್ಲಿಯೂ ಅನುಕೂಲವಲ್ಲದ ಸಮಯಗಳಲ್ಲಿಯೂ ಕೇಳುವ ಕಿವಿಯುಳ್ಳವರಿಗೆ ಉಪದೇಶಿಸು. ನಮ್ಮ ಕರ್ತನು ಆ ಹೆಂಗಸಿಗೆ ತನ್ನನ್ನು ಪರಿಚಯ ಮಾಡಿಕೊಂಡ ವಿಧಾನದಲ್ಲಿ ಜ್ಞಾನವಿತ್ತು. ಆಕೆಯು ನೆರವೇರಿಸಲು ಕಷ್ಟವಾಗದ ಕೋರಿಕೆಯನ್ನು ಆತನು ಮಾಡಿದನು ಮತ್ತು ಅದೇ ಸಮಯದಲ್ಲಿ ಆಕೆಯು ಆತನಿಗೆ
ಕಟ್ಟುಬೀಳುವಂತೆಯೂ ಮಾಡಿದನು. ತಗ್ಗಿದ ಮನೋಭಾವದಿಂದ ಇತರರಲ್ಲಿರುವ ಔದಾರ್ಯವನ್ನು ವಿಶ್ವಾಸವನ್ನು ವ್ಯಕ್ತಪಡಿಸಿ ಇದಕ್ಕೆ ಪ್ರತಿಯಾಗಿ ಅವರು ಯಾವ ವಿಧದಲ್ಲಿಯಾದರೂ ಕೇಳಿಕೊಂಡದ್ದನ್ನು ಅನುಗ್ರಹಿಸುವ ಮನಸ್ಸು ಉಂಟಾಗುವಂತೆ ಮಾಡುವುದು ಎಲ್ಲರನ್ನು ಸಮೀಪಿಸಲು ಒಂದು ಅತ್ಯುತ್ತಮ ವಿಧಾನವೆಂದು ಅನುಭವ ತೋರಿಸಿಕೊಡುತ್ತದೆ. ತನ್ನ ಕೋರಿಕೆಗೆ ಆ ಹೆಂಗಸು ಕೊಟ್ಟ ಉತ್ತರದಲ್ಲಿನ ಒರಟುತನವನ್ನು ಲಕ್ಷ್ಯ ಮಾಡದೆ ನಮ್ಮ ಕರ್ತನು ಯಾಕೋಬನ ಆಳವಾದ ಬಾವಿಯಲ್ಲಿನ ಒಳ್ಳೆಯ ನೀರಿನ ದೃಷ್ಟಾಂತವನ್ನು ಉಪಯೋಗಿಸಿಕೊಂಡು ದೇವರ ಕೃಪಾವರದ ವಿಷಯವಾಗಿ ಒಂದು ಪಾಠವನ್ನು ಬೋಧಿಸಲು ಮುಂದಾದನು. ಆ ಹೆಂಗಸಿಗೆ ಹೇಳಿದ್ದು, ನನಗೆ ದೊರೆತ ಸೌಭಾಗ್ಯವನ್ನು ಅರ್ಥ ಮಾಡಿಕೊಂಡಿದ್ದೆಯಾದರೆ ಆಕೆಯು ಪ್ರತಿಯಾಗಿ ಜೀವಕರವಾದ ನೀರನ್ನು ಕೇಳಿಕೊಳ್ಳುತ್ತಿದ್ದಳು. ಏಕೆಂದರೆ ಅರಿಯುವ ನೀರು ನಿಂತ ನೀರಂತಲ್ಲದೆ ಯಾವಾಗಲೂ ಶುದ್ಧವಾಗಿರುತ್ತದೆ. ನಮ್ಮ ಕರ್ತನ ಮಾತುಗಳಿಗೆ ಕೆಲವು ಗಾಢವಾದ ಅರ್ಥಗಳಿರುವುದನ್ನು ಆಕೆಯು ಗ್ರಹಿಸಿಕೊಂಡಳು. ಆತನು ಯಾಕೋಬನ ಬಾವಿಯ ವಿಷಯವಾಗಿ ಉಲ್ಲೇಖ ಮಾಡಲು ಸಾಧ್ಯವಿರಲಿಲ್ಲ. ಯಾಕೆಂದರೆ ಆತನಲ್ಲಿ ಸೇದುವುದಕ್ಕೆ ಚರ್ಮದ ಹಿಡಿಯ ಪಾತ್ರೆಯಾಗಲಿ ಹಗ್ಗವಾಗಲಿ ಇರಲಿಲ್ಲ. ಆದುದರಿಂದ ಆಕೆ ವಿಚಾರಣೆ ಮಾಡಲು ಕೇಳಿದ್ದು, ಜೀವಕರವಾದ ನೀರು ನಿನಗೆ ಎಲ್ಲಿಂದ ಬರುವುದು? ತಂದೆಯಾದ ಯಾಕೋಬನು ಈ ಬಾವಿಯನ್ನು ಒದಗಿಸಿಕೊಟ್ಟಿದ್ದನು ಮತ್ತು ಇದಕ್ಕಿಂತಲೂ ಉತ್ತಮವಾದ ನೀರು ಆತನಿಗಾಗಲಿ ಮತ್ತು ಆತನ ಕುಟುಂಬದವರಿಗಾಗಲಿ ದೊರೆಯುವುದಿಲ್ಲವೆಂಬುದು ಆತನಿಗೆ ತಿಳಿದಿತ್ತು. ಇದಕ್ಕಿಂತಲೂ ಉತ್ತಮವಾದ ನೀರನ್ನು ಒದಗಿಸಿಕೊಡಲು ನಿನಗೆ ಸಾಮರ್ಥ್ಯವಿದೆಯೇ? ಆತನಿಗಿಂತಲೂ ನೀನು ದೊಡ್ಡವನೋ? ಆಗ ನಮ್ಮ ಕರ್ತನು ಆತ್ಮೀಕ ಸಂಗತಿಗಳನ್ನು ತೋರಿಸಿ ನಡೆಸುವಲ್ಲಿ ಮತ್ತೊಂದು ಹೆಜ್ಜೆಯನ್ನು ಇಟ್ಟನು. ಹೀಗೆ ಆಕೆಗೆ ಭರವಸೆ ನೀಡಿ ಹೇಳಿದ್ದು, ಆತನು ಕೊಡುವ ನೀರು ಬೇರೆ ವಿಧವಾದದ್ದು. ಅದು ಆ ಕ್ಷಣದ ಬಾಯಾರಿಕೆಯನ್ನು ನೀಗುವುದು ಮಾತ್ರವಲ್ಲದೆ ಅದು ಅವರಲ್ಲಿ ಉಕ್ಕುವ ಹೊರತೆಯಾಗಿ ಅವರಿಗೆ ನಿರಂತರವಾಗಿ ತೃಪ್ತಿಯನ್ನು ನೀಡುತ್ತಿರುವುದು.